11 ದಿನಗಳ ಕಾಲ ದೀರ್ಘಕಾಲ ಅರ್ಜಿಗಳ ವಿಚಾರಣೆಯನ್ನು ನಡೆಸಿದಂತ ಕರ್ನಾಟಕ ಮಾನ್ಯ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದ ಋತುರಾಜ್ ಅವಸ್ತಿ ನ್ಯಾಯಮೂರ್ತಿಗಳಾದ ಕೃಷ್ಣ ದೀಕ್ಷಿತ್ ಹಾಗೂ ನ್ಯಾಯಮೂರ್ತಿಗಳಾದ ಜೈಬರುನ್ನಿ ಸಾವರ ತ್ರಿಸದಸ್ಯ ಪೀಠ ಸರ್ವಸಮ್ಮತ ಆದೇಶವನ್ನ ಹಿಜಬ್ ವಿಚಾರಣೆಯ ಹಿಜಬ್ ರಿಟರ್ಜಿಯ ವಿಚಾರದಲ್ಲಿ ಇವತ್ತು ಬೆಳಗ್ಗೆ ನೀಡಿದ್ದಾರೆ ಈ ತೀರ್ಪನ್ನ ಸುಮಾರು 7 ರಿಂದ 8 ನಿಮಿಷಗಳ ಒಳಗೆ ಓದಿ ಪೂರೈಸಲಾಗಿದೆ ತೀರ್ಪಿನ ಬಹುಮುಖ್ಯ ಅಂಶಗಳು ಇಷ್ಟೇ ರಿಟ್ ಅರ್ಜಿಯಲ್ಲಿ ಬಂದಂತಹ ಅಂದ್ರೆ ಹಿಜಬ್ಬನ್ನ ನಾವು ಹಾಕಬೇಕು ಅಂತ ಬಂದಿದ್ದ ಮಕ್ಕಳ ಅರ್ಜಿಯನ್ನ ತಿರಸ್ಕರಿಸಲಾಗಿದೆ ಸರ್ಕಾರದ ಸಮವಸ್ತ್ರ ಆದೇಶವನ್ನ ಕಡ್ಡಾಯ ಮಾಡಿದ ಆದೇಶವನ್ನ ಎತ್ತಿ ಹಿಡಿಯಲಾಗಿದೆ ಹಿಜಬ್ ಯಾವ ಧರ್ಮದ ಅಂದ್ರೆ ಇದರಲ್ಲಿ ಇಸ್ಲಾಂ ಧರ್ಮದ ಅತ್ಯಗತ್ಯವಲ್ಲ ಅನ್ನೋದನ್ನ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಯಾವುದೇ ರೀತಿಯ ಐ ರಿಪೀಟ್ ಯಾವುದೇ ರೀತಿಯ ಧರ್ಮ ವಸ್ತ್ರವನ್ನು ತರಗತಿಗಳ ಒಳಗೆ ಹಾಕಿಕೊಂಡು ಬರುವಂತಿಲ್ಲ ಅಂದರೆ ಹೊರಗಡೆ ನಿಮ್ಮ ವೈಯಕ್ತಿಕ ಬದುಕು ಬೇರೆ ಒಳಗಡೆ ಬೇರೆ ಇದು ಇವರ ತೀರ್ಪಿದ್ದಂಗಿದೆ ಅಂದರೆ ಅರ್ಥ ಇದನ್ನು ಈಗಾಗಲೇ ಯಾರು ಅಲ್ಲೆಲ್ಲ ಪಟಾಕಿ ಹೊಡೆಕೊಂಡು ಸೀಟ್ ತಿನ್ಕೊಂಡು ಮಾಡಬೇಕಾದ ಅವಶ್ಯಕತೆ ಇಲ್ಲ ಕಾರಣ ಇಬ್ಬರೂ ನಿಮ್ಮ ನಿಮ್ಮ ವಾದವನ್ನು ಮಂಡಿಸಿದ್ದೀರಿ ಈಗ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಟ್ಟಿದೆ ಬೇಡ ಅನ್ನಿಸಿದವರು ಬೇಕಾದರೆ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಆದರೆ ಇದನ್ನು ಸಂಭ್ರಮವೆಂದೋ ಮತ್ತೊಂದೋ ಮಾಡಬೇಕಾದ ಅವಶ್ಯಕತೆ ಇಲ್ಲ ಕಾರಣ ಧರ್ಮ ವಸ್ತ್ರ ಎಂದರೆ ಅದಕ್ಕೆ ಕೇಸರಿ ಶಾಲು ಸೇರುತ್ತೆ ಅದಕ್ಕೆ ಹಿಜಬ್ಬು ಸೇರುತ್ತೆ ಅಥವಾ ಯಾವುದೇ ವಸ್ತ್ರಗಳನ್ನು ತರೋದಾದರೆ ಅದು ಕೂಡ ಸೇರುತ್ತೆ ಹಾಗಿದ್ದರೆ ಹೆಣ್ಣು ಮಕ್ಕಳು ಹಿಜಾಬ್ನ ಕುರಾನ್ನ ಭಾಗವೆಂದು ಧರ್ಮದ ಭಾಗವೆಂದು ಇದನ್ನು ಹಾಕದಿದ್ದರೆ ನನಗೆ ಬದುಕಿಲ್ಲವೆಂದು ನಾನು ಎಕ್ಸಾಮ್ ಬಿಟ್ಟೇನು ಶಿಕ್ಷಣ ಬಿಟ್ಟೇನು ಹಿಜಬ್ ಬಿಡುವುದಿಲ್ಲ ಎಂದವರು ಏನು ಮಾಡಬೇಕು ಅವರವರ ಆಯ್ಕೆಗೆ ಬಿಟ್ಟದ್ದೀಗ ಇಲ್ಲ ಅದೇ ರೀತಿ ಕೇಸರಿ ಶಾಲು ನನ್ನ ಧರ್ಮವೆಂದು ಶಾಲು ಇಲ್ಲದಿದ್ದರೆ ನಾನು ಸತ್ತು ಹೋಗುತ್ತೇನೆಂದು ಅಂತ ಪರಿಭಾವಿಸಿದ್ದವರು ಏನು ಮಾಡಬೇಕು ಅವರವರ ಇಷ್ಟ ಶಿಕ್ಷಣ ಬೇಕೋ ಬದುಕಬೇಕೋ ಅಥವಾ ಶಿಕ್ಷಣವಿಲ್ಲದೆ ಬದುಕಿದ್ದರೂ ಸಾಯಬೇಕೋ ಅವರ ಆಯ್ಕೆ ಅವರವರ ಆಯ್ಕೆ ಶಿಕ್ಷಣವಿಲ್ಲದೆ ಬದುಕಿದ್ದರೂ ಸಾಯಬೇಕೆ ಅವರ ಆಯ್ಕೆ ಖಂಡಿತ ಅವರ ಆಯ್ಕೆ ಅದು ಆದರೆ ಹಿಜಬ್ಬಿನ ಆಯ್ಕೆ ವಿಚಾರದಲ್ಲಿ ಅಥವಾ ಕೇಸರಿ ಶಾಲಿನಲ್ಲಿ ಶಾಲೆಯ ಗೇಟ್ ವರ್ಗೋ ಅಥವಾ ಹೆಣ್ಣು ಮಕ್ಕಳು ಆ ಹಿಜಬ್ಬನ್ನೆಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ತೆಗೆಯೋದು ಒಂದು ಸಮಾಜಕ್ಕೆ ಶೋಭೆಯನ್ನು ತರುವುದಿಲ್ಲ ಲಕ್ಷಣ ತೋರಿಸಲ್ಲ ಸಂಸ್ಕೃತಿಯಲ್ಲ ಮರ್ಯಾದೆಯಲ್ಲ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅದು ಅನ್ನೋದಾದರೆ ಅವರಿಗೆ ನಿಗದಿಪಡಿಸಿದ ಒಂದು ಜಾಗದಲ್ಲಿ ಹೋಗಿ ಆ ಹಿಜಬ್ಬನ್ನು ತೆಗೆದು ತರಗತಿಗಳಿಗೆ ಹಾಜರಾಗಬಹುದು ಎಂಬುದು ಈ ತೀರ್ಪಿನ ವ್ಯಾಖ್ಯಾನವಾಗಬಹುದು ಎಂದು ನಾನು ಪರಿಭಾವಿಸ್ತಾ ಇದ್ದೀನಿ ಕಾರಣ ತೀರ್ಪಿನ ಸಂಪೂರ್ಣ ಮಾಹಿತಿ ನನಗೆ ಲಭ್ಯವಾದಾಗ ನಾನು ಲೈನ್ ಟು ಲೈನ್ ಬೇಕಾದರೆ ಮಾತಾಡ ಹೇಳ್ಬೋದು ಹೀಗಿರ್ಬೋದಾ ಹೀಗಿರ್ಬೋದಾ ಅಂತ ಬಟ್ ಒಟ್ಟಾರೆ ಸಾರಾಂಶ ಹೇಗಿದ್ದಂಗೆ ಕಾಣಿಸ್ತಾ ಇದೆ ಹಾಗಿದ್ದರೆ ಈಗ ಸಹಜ ಪ್ರಶ್ನೆಗಳಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾಗ ಬರ್ತಾ ಇತ್ತು ಸಹಜ ಪ್ರಶ್ನೆ ಏನು ಮಾಡಬೇಕು ಹಿಜಾಬ್ ಇಲ್ಲದಿದ್ದರೆ ನಾನು ಶಾಲೆಗೆ ಬರಲ್ಲ ಅಂತಿದ್ದ ಮಗು ಏನು ಮಾಡಬೇಕು ಶಾಲೆಗೆ ಬರಲ್ಲ ನಾನು ಎಕ್ಸಾಮ್ ತಗೊಳ್ಳಲ್ಲ ಅಂತಿದ್ದ ಮಗು ತಿರಸ್ಕರಿಸಿ ಹೊರಟೋಗಿತ್ತಲ್ಲ ಆ ಮಗು ಅದಕ್ಕೆ ಏನು ಮಾಡಬೇಕು ನನ್ನ ಲೆಕ್ಕಾಚಾರದಲ್ಲಿ ಲೆಟ್ ದ ಸ್ಟೇಟ್ ಗೌರ್ಮೆಂಟ್ ಬಿ ಬೆನೊವೆಲೆಂಟ್ ಇನ್ ಇಟ್ಸ್ ಬಿಹೇವಿಯರ್ ಅಂದ್ರೆ ಸರ್ ಬೆನೊವೆಲೆಂಟ್ ಅಂದ್ರೆ ಆ ಮಕ್ಕಳಿಗೆ ಒಂದು ಅವಕಾಶ ಕೊಡಿ ಮಕ್ಕಳ ಶಿಕ್ಷಣ ಹಾಳು ಮಾಡಬೇಡಿ ಮಾಡಬೇಡಿ ಮಕ್ಕಳ ಶಿಕ್ಷಣ ಹಾಳು ಮಾಡಬೇಡಿ ಆ ಮಕ್ಕಳು ಯಾವುದೋ ಒಂದು ಪರಿಸ್ಥಿತಿಗೆ ತಕ್ಕಂತೇನೋ ಯಾರದ್ದೋ ಒತ್ತಡಕ್ಕೋ ಅಥವಾ ಅವರದೇ ಅಭಿಪ್ರಾಯಕ್ಕೋ ಅಥವಾ ಅವರದೇ ನಂಬಿಕೆಗೋ ಒಂದು ಇತ್ಯರ್ಥಕ್ಕೆ ಬಂದಿರಬಹುದು ಇಟ್ಸ್ ಆಲ್ ರೈಟ್ ಇಟ್ಸ್ ಆಲ್ ರೈಟ್ ಗಿವ್ ದೆಮ್ ಎ ಚಾನ್ಸ್ ಮಿಸ್ ಮಾಡ್ಕೊಂಡ್ರು ಸ್ಟೇಟ್ ಶಾಲ್ ಬಿ ಬೆನೆವೊಲೆಂಟ್ ಅಂತ ಹೇಳ್ತಾರೆ ಯಾವಾಗ್ಲೂ ಸ್ಟೇಟ್ ಶಾಲ್ ಬಿ ಮ್ಯಾಗ್ನಾನಿಮಸ್ ಅಂತ ಹೇಳ್ತಾರೆ ಯಾವಾಗ್ಲೂ ಆ ಮ್ಯಾಗ್ನಾನಿಮಿಟಿ ಮತ್ತು ಬೆನೆವೊಲೆನ್ಸ್ ಅನ್ನ ತೋರಿಸಿ ಆ ಮಕ್ಕಳಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡಿ ಆ ಮಕ್ಕಳಿಗೆ ಯಾವ ರೂಪದಲ್ಲಿ ಅವಕಾಶ ಮಾಡಿಕೊಡಕ್ಕಾಗತ್ತೋ ಶಿಕ್ಷಣಕ್ಕೆ ತೊಂದರೆ ಆಗದೇ ಇರೋ ರೀತಿ ಆ ರೀತಿ ಮಾಡಿಕೊಡೋದು ಒಂದು ಸರ್ಕಾರದ ಉದಾರ ನೀತಿಯನ್ನು ತೋರಿಸುತ್ತೆ ಹಾಗಾಗಿ ಮುಂದೆ ಏನು ಮಾಡ್ತಿರೋ ನಂಗೆ ಗೊತ್ತಿಲ್ಲ ಶಾಲಾ ಸಮವಸ್ತ್ರವನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ ಸಮವಸ್ತ್ರ ನಿಗದಿಪಡಿಸುವಂಥ ಅಧಿಕಾರ ಸರ್ಕಾರಕ್ಕೆ ಇದೆ ಇದನ್ನು ವಿದ್ಯಾರ್ಥಿಗಳು ವಿರೋಧಿಸುವಂತಿಲ್ಲ ಅಂತ ಹೇಳ್ತಿದ್ದಾರೆ ಉದಾಹರಣೆಗೆ ನೀವೇನು ಅಡ್ಮಿಷನ್ ಕೊಡುವಾಗ ನಮ್ಮ ಕೈಲಿ ಸೈನ್ ಹಾಕಿಸ್ಕೊಂಡಿದ್ರ ಸಮವಸ್ತ್ರ ಹಿಂಗ ಮಾಡ್ತೀನಿ ಅಂತ ನೀವೇನು ನಮಗೆ ಶರಾಬರ್ ಕೊಟ್ಟಿದ್ರ ನಮಗೆಲ್ಲ ಹೇಳಿದ್ರ ಇವೆಲ್ಲ ನಡೆಯಲ್ಲ ಒಳಕ್ಕೆ ಬರುವಾಗ ಜ್ಞಾನ ಇರಬೇಕು ಇವೆಲ್ಲ ಸ್ಥಾಪಿತ ನಿಯಮಗಳು ಮತ್ತು ಕಾನೂನುಗಳು ಅಂತ ಭಾರತ ದೇಶದಲ್ಲಿ ಯಾರು ಒಳಕ್ಕೆ ಬರಬೇಕಾರೆ
ಗಾಂಜಾ ತಗೊಂಡು ಒಳಗೆ ಬಂದ್ಬಿಟ್ರೆ ಇಲ್ಲಿ ಹೊಡೆಯಕ್ ಸ್ಟಾರ್ಟ್ ಮಾಡಿದಾಗ ಹಿಡ್ಕೊಂಡ್ರೆ ನೀನು ನಂಗೆ ಹೇಳಿದ್ಯಾ ಭಾರತದ ಒಳಗೆ ಬರುವಾಗ ನಾನು ಈ ಗಾಂಜಾ ಸೇದಿದ್ರೆ ಒಳಗೆ ಹಾಕ್ಬಿಡ್ತೀವಿ ಅಂತ ಹೇಳಿದ್ಯಾ ಅಂತ ಕೇಳಾಂಗಿಲ್ಲ ಹಾಗೆ ಅದೇಂಗಾ ಯಾಕೆಂದ್ರೆ ಅದು ಸ್ಥಾಪಿತ ನಿಯಮಗಳು ಸ್ಥಾಪಿತ ಹಾಗೆ ಶಾಲೆಗೆ ಹೋಗಬೇಕು ಎಂದರೆ ಸಮವಸ್ತ್ರವೆಂಬುದು ಇರುತ್ತದೆ ಎಂಬುದು ಸ್ಥಾಪಿತ ಕಾನೂನು ಕರೆಕ್ಟ್ ಸ್ಥಾಪಿತ ನಿಯಮ ಆ ನಿಯಮವನ್ನ ಹೀಗೆ ಮಾಡಬೇಡ ಹೀಗೆ ಮಾಡ್ತೀಯಾ ಅಂತ ಹೇಳಂಗಿಲ್ಲ ಅಂತ ಧರ್ಮ ವಸ್ತ್ರಕ್ಕೆ ಶಾಲೆಗಳಲ್ಲಿ ಅವಕಾಶವಿಲ್ಲ ಎಂದು ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದಿರುವಂತ ಮಾನ್ಯ ಹೈಕೋರ್ಟ್ ಈಗ ಒಂದು ಇಡೀ ವಿವಾದಕ್ಕೆ ದೊಡ್ಡದಾಗಿ ಒಂದು ಫುಲ್ ಸ್ಟಾಪ್ ಅನ್ನು ಹಾಕಿಕೊಟ್ಟಿದೆ ಹಿಜಬ್ ಇಸ್ಲಾಂನ ಅವಿಭಾಜ್ಯ ಅಂಗ ಅಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ ಶಾಲಾ ಸಮವಸ್ತ್ರವನ್ನು ಯಾರೂ ಕೂಡ ವಿರೋಧಿಸುವಂತಿಲ್ಲ ಯಾವುದೇ ಕಾರಣಕ್ಕೆ ವಿರೋಧಿಸುವಂತಿಲ್ಲ ಅನ್ನೋ ಮಾತನ್ನು ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿನಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿಗೆ ಒಂದು ವಿವಾದ ಇತ್ಯರ್ಥವಾಯಿತು ಆದರೆ ವಿದ್ಯಾರ್ಥಿಗಳು ಇದಕ್ಕೆ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಬಹುಸಂಖ್ಯಾತ ಮುಸ್ಲಿಂ ವಿದ್ಯಾರ್ಥಿಗಳು ಹಿಜಬ್ ಆರ್ ನೋ ಹಿಜಾಬ್ ಎಜುಕೇಷನ್ ಬೇಕು ಅನ್ನೋರಿಗೆ ಈ ಜಡ್ಜ್ಮೆಂಟು ಏನೂ ಅಲ್ಲ ಆದರೆ ಮಕ್ಕಳನ್ನು ದಾಟಿದ ರಾಜಕಾರಣ ಮಾಡುವವರು ಯಾರೇ ಆಗಿರ್ಬೋದು ಯಾವುದೇ ಪಕ್ಷದವರಾಗಿರ್ಬೋದು ಬಿಜೆಪಿನವರು ಆಗಿರಲಿ ಪಿ ಎಫ್ ಐ ಆರ್ ಆಗಿರಲಿ ಎಲ್ ಡಿ ಪಿ ಆರ್ ಆಗಿರಲಿ ಸಿ ಎಫ್ ಐ ಆರ್ ಆಗಿರಲಿ ಯಾರು ಹಾಕ್ಕೊಂಡಿರಲಿ ಹಿಜಬ್ ಮತ್ತು ಕೇಸರಿ ಶಾಲಿನ ದಾಟಿದ ರಾಜಕಾರಣವನ್ನು ಮಾಡುವವರು ಈ ಇಶ್ಯೂನ ಸಹಾಯಕ್ಕೆ ಬಿಡಲ್ಲ ಹಾಗಾಗಿ ಇದನ್ನು ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗೋದು ನಿಶ್ಚಿತ ಮೂಲ ಸುಪ್ರೀಂ ಕೋರ್ಟ್ ಹೋಗಬೇಕಾಗಿಲ್ಲ ಬಟ್ ಅದು ಇಟ್ಸ್ ದೇರ್ ಚಾಯ್ಸ್ ಅದು ಅವ್ರ ಇಷ್ಟ ತಗೊಂಡು ಹೋಗುತ್ತಾರೆ ಅನುಮಾನನೇ ಇಲ್ಲ ಬಟ್ ಸುಪ್ರೀಂ ಕೋರ್ಟ್ ಅಪಾನ್ ಅಡ್ಮಿಷನ್ ಆಫ್ ಎ ಪೆಟಿಷನ್ ಅಪ್ಪಿ ತಪ್ಪಿ ನಾನು ಇತ್ಯರ್ಥ ಮಾಡುವವರೆಗೂ ಸ್ಟೇ ಕೊಡ್ತೀನಿ ಕರ್ನಾಟಕ ಹೈಕೋರ್ಟ್ನ ತೀರ್ಪಿಗೆ ಅಂತ ಏನಾದ್ರು ಕೊಟ್ಟಾರೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಹೋಗ್ತೀರಿ ಹಳೇ ನಿಯಮಗಳೇ ಅನ್ವಯ ಅಲ್ಲೇ ಇರುತ್ತೆ ಅಥವಾ ಮಧ್ಯಂತರ ಆದೇಶ ಏನಿದೆ ಹೈಕೋರ್ಟ್ದು ನಾವು ತೀರ್ಪು ಕೊಡೋವರೆಗೂ ಯಾರು ಏನು ಹಾಕೋಬೇಡಿ ಅನ್ನೋದು ಅದೇ ಮುಂದುವರಿಬಹುದು ಇಲ್ವಾದ್ರೆ ಇಲ್ಲ ಅಷ್ಟೇ ಆಲ್ ರೈಟ್ ಸರ್ಕಾರದ ಪರವಾಗಿ ಮಾನ್ಯ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಶ್ರೀ ಪ್ರಭುಲಿಂಗನ್ ನಾವಡಗಿ ಅವರು ಅತ್ಯಂತ ದೀರ್ಘಕಾಲದ ಸುಮಾರು ಎರಡೆರಡೂವರೆ ದಿನಗಳ ಕಾಲದ ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇದ್ರು ಇಂತಹ ಪ್ರಕರಣಗಳಲ್ಲಿ ಎಜಿಗಳ ಪಾತ್ರ ಬಹಳ ಸಾರ್ವಜನಿಕರು ಗಮನಿಸ್ತಾ ಇರ್ತಾರೆ ಸಾಮಾನ್ಯವಾಗಿ ಅಡ್ವೊಕೇಟ್ ಜನರಲ್ಗಳ ಪಾತ್ರವನ್ನು ಜನ ಗಮನಿಸಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಾಗಲ್ಲ ದಿನಂಪ್ರತಿ ಅವರ ಕಾಂಟ್ಯಾಕ್ಟ್ಗೆ ಬರಲ್ಲ ವಕೀಲರಿರ್ತಾರೆ ಆದರೆ ಇಂಥ ಪ್ರಕರಣಗಳಲ್ಲಿ ಸರ್ಕಾರವನ್ನು ಅವರು ಪ್ರತಿನಿಧಿಸ್ತಾ ಇದ್ದಾರೆ ಅಂದರೆ ಜನರ ಭಾವನೆಯನ್ನೂ ಪ್ರತಿನಿಧಿಸ್ತಿರ್ತಾರೆ ಅಂತಲೇ ಅರ್ಥ ಅದು ಖಂಡಿತ ಹಾಗಾಗಿ ಬಹಳ ಕ್ಲಿಷ್ಟವಾದ ಪಾತ್ರ ಅದು ಇಂತಹ ಪ್ರಕರಣಗಳಲ್ಲಿ ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಆ ಜಾಬನ್ನು ಅತ್ಯಂತ ಯಶಸ್ವಿಯಾಗಿ ನಮ್ರತೆಯಿಂದಲೂ ಅತ್ಯಂತ ತಾಳ್ಮೆಯಿಂದಲೂ ಬೀಯಿಂಗ್ ಎ ಪರ್ಸನ್ ಆಸ್ ಐ ನೋ ಹಿಮ್ ಈಸ್ ಎನ್ ಎಕ್ಸ್ಟ್ರೀಮ್ಲಿ ಪೇಷಂಟ್ ಫೆಲೋ ಪೇಷಂಟ್ ಮ್ಯಾನ್ ಹಾಗಾಗಿ ಮಾಡಿದ್ದಾರೆ ಶ್ರೀ ಪ್ರಭುಲಿಂಗ ನಾವಡಗಿ